ಬೆಂಗಳೂರು ಹಾಗೆ ಇರ್ತದೆ, ಬೆಂಗಳೂರು ಎಲ್ಲಿಗೂ ಹೋಗೋದಿಲ್ಲ. ನಾರ್ತ್ ಬ್ಯಾಂಗ್ಳೂರ್ ಅಂತೇಳಿ, ಸೌತ್ ಬ್ಯಾಂಗ್ಳೂರ್, ನಾರ್ತ್ ಬ್ಯಾಂಗ್ಳೂರ್ ಅಂತೆಲ್ಲ ಇದೆ. ಈಗ ನಾವು ರಾಮನಗರ ಮುಂಚೆ ಏನಿತ್ತು, ರಾಮನಗರ ಹೆಸರಿಡೋಕೆ ಮುಂಚೆ ಏನಿತ್ತು, ಬ್ಯಾಂಗ್ಳೂರ್ ರೂರಲ್ ಅಂತ ಇತ್ತು. ಈಗ ಅದನ್ನೇ ಬೆಂಗಳೂರು ರೂರಲ್ಲೂ ಹೋಗಿ ಬೆಂಗಳೂರು ಸೌತು ಅಂತಕ್ಕಂಥದ್ದನ್ನು ಬೆಂಗಳೂರಿಗೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ನೇಮ್ ಇದೆ. ರಾಮನಗರ ಆ ಭಾಗಕ್ಕೂ ಕೂಡ ಬೆಂಗಳೂರಿಗೆ ಸೇರ್ತು ಅಂತಾದಾಗ ಸ್ವಾಭಾವಿಕವಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಡಿ ಸಿ ಎಂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಅದರಲ್ಲಿ ಯಾವ ಪೊಲಿಟಿಕಲ್ ಆ್ಯಂಗಲ್ ಏನಿಲ್ಲ. ಈಗ ರಾಮನಗರ ಹಾಗೆ ಇರ್ತದೆ, ರಾಮನಗರ ಎಲ್ಲೂ ಹೋಗೋದಿಲ್ಲ. ಆದರೆ ರಾಮನಗರ ಡಿಸ್ಟ್ರಿಕ್ಟ್ ಇರುತ್ತಲ್ಲ, ಆ ಡಿಸ್ಟ್ರಿಕ್ಟನ್ನು ಬದಲಾಗಿ ಅವರು ಬೆಂಗಳೂರು ನಾರ್ ಸೌತ್ ಅಂತ ಕೊಡ್ತಾರೆ. ಅಲ್ಲ, ಅದೆಲ್ಲ ನೋಡೋಣ. ಅವೆಲ್ಲ ಅಂಥವೆಲ್ಲ ಅವೆಲ್ಲ ಒಂದು ಸರ್ಕಾರ ಅಂಥವೆಲ್ಲ ಫೇಸ್ ಮಾಡಬೇಕಲ್ವಾ? ಈ ನಿರ್ಧಾರಗಳು ತಗೊಳ್ಳುವಾಗ ಸರ್ಕಾರ ಫೇಸ್ ಮಾಡಲೇಬೇಕು. ಅವೆಲ್ಲ ಫೇಸ್ ಮಾಡ್ತೀವಿ. ನಾವು ಬದಲಾವಣೆ ಮಾಡ್ತಾ ಇಲ್ಲಲ್ರಿ, ರಾಮನಗರ ಅಲ್ಲೇ ಇದೆ. ರಾಮನಗರ ಎಲ್ಲೂ ಹೋಗೋದಿಲ್ಲ, ರಾಮನೂ ಅಲ್ಲೇ ಇರ್ತಾನೆ, ರಾಮನಗರನೂ ಅಲ್ಲೇ ಇರುತ್ತೆ. ಬೆಂಗಳೂರು ಡಿಸ್ಟ್ರಿಕ್ಟ್ ರಾಮನಗರ ಡಿಸ್ಟ್ರಿಕ್ಟ್ ಅನ್ನೋದನ್ನ ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದಷ್ಟೇ. ಅದಕ್ಕೆ ಸ್ವಾಭಾವಿಕವಾಗಿ ಯಾವುದೇ ನಿರ್ಧಾರ ಮಾಡುವಾಗ ಇಂಥದ್ರಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ. ಅದು ಸರ್ಕಾರದ ತೀರ್ಮಾನ, ಸರ್ಕಾರ ನೋಡ್ಕೊಳ್ಳುತ್ತೆ ಅದನ್ನೆಲ್ಲ. ಬೆಂಗಳೂರು ಹಾಗೆ ಇರ್ತದೆ, ಬೆಂಗಳೂರು ಎಲ್ಲಿಗೂ ಹೋಗೋದಿಲ್ಲ. ನಾರ್ತ್ ಬ್ಯಾಂಗ್ಳೂರ್ ಅಂತೇಳಿ, ಸೌತ್ ಬ್ಯಾಂಗ್ಳೂರ್, ನಾರ್ತ್ ಬ್ಯಾಂಗ್ಳೂರ್ ಅಂತೆಲ್ಲ ಇದೆ. ಈಗ ನಾವು ರಾಮನಗರ ಮುಂಚೆ ಏನಿತ್ತು, ರಾಮನಗರ ಹೆಸರಿಡೋಕೆ ಮುಂಚೆ ಏನಿತ್ತು, ಬೆಂಗಳೂರು ರೂರಲ್ ಅಂತ ಇತ್ತು. ಈಗ ಅದನ್ನೇ ಬೆಂಗಳೂರು ರೂರಲ್ಲೂ ಹೋಗಿ ಬೆಂಗಳೂರು ಸೌತು ಅಂತಕ್ಕಂಥದ್ದನ್ನು ಬೆಂಗಳೂರಿಗೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ನೇಮ್ ಇದೆ. ರಾಮನಗರ ಆ ಭಾಗಕ್ಕೂ ಕೂಡ ಬೆಂಗಳೂರಿಗೆ ಸೇರ್ತು ಅಂತಾದಾಗ ಸ್ವಾಭಾವಿಕವಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಡಿ ಸಿ ಎಂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಅದರಲ್ಲಿ ಯಾವ ಪೊಲಿಟಿಕಲ್ ಆ್ಯಂಗಲ್ ಏನಿಲ್ಲ. ಈಗ ರಾಮನಗರ ಹಾಗೆ ಇರ್ತದೆ, ರಾಮನಗರ ಎಲ್ಲೂ ಹೋಗೋದಿಲ್ಲ. ಆದರೆ ರಾಮನಗರ ಡಿಸ್ಟ್ರಿಕ್ಟ್ ಇರುತ್ತಲ್ಲ, ಆ ಡಿಸ್ಟ್ರಿಕ್ಟನ್ನು ಬದಲಾಗಿ ಅವರು ಬೆಂಗಳೂರು ನಾರ್ ಸೌತ್ ಅಂತ ಕೊಡ್ತಾರೆ. ಅದೆಲ್ಲ ನೋಡೋಣ. ಅವೆಲ್ಲ ಅಂಥವೆಲ್ಲ ಅವೆಲ್ಲ ಒಂದು ಸರ್ಕಾರ ಅಂಥವೆಲ್ಲ ಫೇಸ್ ಮಾಡಬೇಕಲ್ವಾ? ಈ ನಿರ್ಧಾರಗಳು ತಗೊಳ್ಳುವಾಗ ಸರ್ಕಾರ ಫೇಸ್ ಮಾಡಲೇಬೇಕು. ಅವೆಲ್ಲ ಫೇಸ್ ಮಾಡ್ತೀವಿ. ನಾವು ಬದಲಾವಣೆ ಮಾಡ್ತಾ ಇಲ್ಲಲ್ರಿ, ರಾಮನಗರ ಅಲ್ಲೇ ಇದೆ. ರಾಮನಗರ ಎಲ್ಲೂ ಹೋಗೋದಿಲ್ಲ, ರಾಮನೂ ಅಲ್ಲೇ ಇರ್ತಾನೆ, ರಾಮನಗರನೂ ಅಲ್ಲೇ ಇರುತ್ತೆ. ಬೆಂಗಳೂರು ಡಿಸ್ಟ್ರಿಕ್ಟ್ ರಾಮನಗರ ಡಿಸ್ಟ್ರಿಕ್ಟ್ ಅನ್ನೋದನ್ನ ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದಷ್ಟೇ. ಅದಕ್ಕೆ ಸ್ವಾಭಾವಿಕವಾಗಿ ಯಾವುದೇ ನಿರ್ಧಾರ ಮಾಡುವಾಗ ಇಂಥದ್ರಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ. ಅದು ಸರ್ಕಾರದ ತೀರ್ಮಾನ, ಸರ್ಕಾರ ನೋಡ್ಕೊಳ್ಳುತ್ತೆ ಅದನ್ನೆಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.